ಉಡಾ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯ ಮುಂದಿನ ನಡೆ ಕುತೂಹಲವನ್ನ ಮೂಡಿಸಿದೆ. ಗವರ್ನರ್ ಹಾಗೆ ಸಿಎಂ ಸಿದ್ದರಾಮಯ್ಯ ನಡುವೆ ಕಾನೂನು ಸಮರ ತೆರೆಕೊಳ್ಳೋ ನಿಶ್ಚಿತ ಆಗಿದೆ. ಪ್ರಾಸಿಕ್ಯೂಷನ್ ಅನುಮತಿ ನೀಡುವ ಬಗ್ಗೆ ಸಿಎಂಗೆ ಈಗಾಗಲೇ ನೋಟಿಸ್ ನೀಡಿರುವಂತಹ ಗವರ್ನರ್ಗೆ ಉತ್ತರಿಸೋಕೆ ಸಿದ್ದು ಲೀಗಲ್ ಟೀಮ್ ಕೂಡ ಸಜ್ಜಾಗಿ ನಿಂತಿದೆ. ಸರ್ಕಾರ ವಂಟಿಗಾಲಿನ ಸರ್ಕಸ್ ಆರಂಭಿಸಿದೆ. ರಾಜ್ಯಪಾಲರ ನೋಟಿಸ್ನಿಂದ ಇಡೀ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಘರ್ಷ ಜನ್ಮ ತಾಳಿದೆ. ಡೆಲ್ಲಿ, ಜಾರ್ಖಂಡ್, ಕೇರಳ, ಬಂಗಾಳದಂತೆ ರಾಜ್ಯದಲ್ಲೂ ಬ್ಯಾಕ್ಡೋರ್ ಪಾಲಿಟಿಕ್ಸ್ಗೆ ಯತ್ನ ನಡೀತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಮೂಡಾದಿಂದ ಮಂಡೆ ಬಿಸಿ ಮಾಡಿಕೊಂಡ ಸಿಎಂ ಸಿದ್ದು ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಎಂಬ ಗದಾ ಪ್ರಹಾರ ಆರಂಭಿಸಿದ್ದಾರೆ. ಮೋಡಾದ ಭೂಚಕ್ರದ ಸುಳಿಯಲ್ಲಿ ಸಿಎಂ ಸಿದ್ದು ವಿಲವಿಲ್ಲ. ರಾಜಭವನದ ಜೊತೆಗೆ ಸಿದ್ದು ಲೀಗಲ್ ಟೀಮ್ ಬ್ಯಾಟಲ್. ಸಿದ್ದರಾಮಯ್ಯಗೆ ಹೊಡೆದ ಮೋಡಾ ಮೊಳೆ ಮುಖ್ಯಮಂತ್ರಿ ಕುರ್ಚಿಯನ್ನೇ ಅಲ್ಲಾಡಿಸ್ತಿದೆ. ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ಸಿಎಂಗೆ ನೀಡಿದ ನೋಟಿಸ್ನಿಂದ ಗವರ್ನರ್ ಹಾಗೂ ಸಿಎಂ ಸಿದ್ದು ನಡುವೆ ಕಾನೂನು ಸಮರ ಶುರುವಾಗುವ ಸಾಧ್ಯತೆ ನಿಚ್ಚಳವಾಗಿದೆ. ಭವಿಷ್ಯದ ಯಾವುದೇ ಅಪವಾದಕ್ಕೆ ಆಸ್ಪದ ಇಲ್ಲದಂತೆ ಮೊದಲು ನೋಟಿಸ್ ನೀಡಿ ರಾಜ್ಯಪಾಲರು ಜಾಣ ನಡೆ ಮುಂದಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ನೀಡಿರೋದು ಔಪಚಾರಿಕ. ಪಿಸಿ ಆಕ್ಟ್ ಸೆಕ್ಷನ್ 19 ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಕಡ್ಡಾಯ ಎನಿಸಿದೆ. ಆದ್ರೆ ಅದಕ್ಕೆ ಆರೋಪಿಗೆ ನೋಟಿಸ್ ಕೊಡುವ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ರಾಜ್ಯಪಾಲರ ಜಾಣ ನಡೆಯ ಪ್ರದರ್ಶನ ಆಗಿದೆ. ಮುಂದೆ ರಾಜಕೀಯ ಆರೋಪ ಬರಬಾರದೆಂದು ಮೊದಲು ನೋಟಿಸ್ ನೀಡಿ ಉತ್ತರ ವಹಿಸಿದ್ದಾರೆ. ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಯಾಕೆ ಅನುಮತಿ ನೀಡಬಾರದು ಅಂತ ಪ್ರಶ್ನೆ ಕೇಳಿ ಉತ್ತರ ಬಯಸಿದ್ದಾರೆ. ಸದ್ಯ ಮೂಡಾ ಹಗರಣ ಸಂಬಂಧ ಸಿಎಂ ಮತ್ತು ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸಿಎಂಗೆ ನೀಡಿರೋ ನೋಟಿಸ್ಗೆ ಉತ್ತರ ಬರುವ ತನಕ ಕಾಯಬಹುದು, ಅಥವಾ ಉತ್ತರ ಸಿಗ್ಲಿಲ್ಲ ಅಂತ ಮತ್ತೊಮ್ಮೆ ನೋಟಿಸ್ ನೀಡಬಹುದು. ಇಲ್ಲವೇ ಸಿಎಂ ವಿರುದ್ಧ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು. ಕೊಟ್ಟ ಸಾಕ್ಷಿ ಸರಿಯಿಲ್ಲ ಅಂತ ರಿಜೆಕ್ಟ್ ಮಾಡೋಕೆ ಅವಕಾಶ ಇದೆ. ಆದ್ರೆ ಹೊಸ BNSS ಅಡಿಯಲ್ಲಿ 3 ತಿಂಗಳಲ್ಲಿ ತೀರ್ಮಾನ ಕಡ್ಡಾಯವಾಗಿದೆ. ತೀರ್ಮಾನ ತೆಗೆದುಕೊಳ್ಳದಿದ್ರೆ ಡೀಮ್ಡ್ ಅಪ್ರೂವಲ್ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಉತ್ತರ ಬರಲಿ ಬಿಡ್ಲಿ, ನಿರ್ಧಾರ ಮಾಡಬೇಕು. ಪ್ರಾಸಿಕ್ಯೂಷನ್ ಅನುಮತಿ ಅಥವಾ ತಿರಸ್ಕಾರ ಮಾಡಬಹುದು. ಇನ್ನು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಸಿಲುಕಿದ್ದು ಗವರ್ನರ್ ನೋಟಿಸ್ಗೆ ಉತ್ತರಿಸಲು ಸಿದ್ದು ಲೀಗಲ್ ಟೀಮ್ ಸಹ ಸಜ್ಜಾಗಿದೆ. ಇನ್ನು ಗವರ್ನರ್ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸೋದು ಕಡ್ಡಾಯ ಅಲ್ಲ. ನಾನು ಉತ್ತರ ನೀಡೋದಿಲ್ಲ ಅಂತ ನೋಟಿಸ್ ತಿರಸ್ಕರಿಸಬಹುದು, ಅಥವಾ ಹಗರಣಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಆನ್ಸರ್ ಕಳಿಸಬಹುದು. ಜೊತೆಗೆ ಗವರ್ನರ್ ನಿರ್ಧಾರದ ತನಕ ಸಿಎಂ ಸಿದ್ದು ಕಾದು ನೋಡುವ ತಂತ್ರಕ್ಕೆ ಕೈ ಹಾಕಬಹುದು. ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ರಿಟ್ ಪಿಟಿಷನ್ ಹಾಕಿ ಕೋರ್ಟ್ನಲ್ಲಿ ಸಿಎಂಗೆ ಪ್ರಶ್ನಿಸುವ ಅವಕಾಶ ಕೂಡ ಇದೆ. ಅಲ್ಲದೆ ರಾಜ್ಯಪಾಲರ ಆದೇಶವನ್ನ ರದ್ದು ಮಾಡುವಂತೆ ಸಿಎಂ ಕೋರಬಹುದು. ಇವು ಕಾನೂನಿನ ಚೌಕಟ್ಟಿನ ದಾರಿಗಳು. ಒಟ್ಟಾರೆ ದಶಕದ ಬಳಿಕ ಕರ್ನಾಟಕದಲ್ಲಿ ಗವರ್ನರ್ ವರ್ಸಸ್ ಸಿಎಂ ಎಂಬ ಸ್ಥಿತಿ ನಿರ್ಮಾಣ ಆಗಿದ್ದು, ಲಾಯರ್ ರಾಮಯ್ಯನ ಮುಂದಿನ ಕಾನೂನು ಚೌಕಟ್ಟಿನ ಹೋರಾಟ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.